हाय फ्रेंड्स एल्लरिगू नमस्कार वेलकम टू कोंकणी रेसिपीज इवत्तिन वीडियोदल्ली उद्दिन बेळे हाकदे माडुवंतह ओंदु मृदुवाद दोसेयन्नु हेगे माडोदु अंत तोरिस्तेने तुंबाने रुचियाद दोसे इल्ली ओंदु पात्रेयल्लि 2 कप आगुवष्टु अक्कियन्नु नेनेसलिक्के आग्ता इद्देने अर्ध कप आगुवष्टु दप्प अवलक्कियन्नु तगोंडिद्देने 2 कप अक्कीगे अर्ध कप अवलक्कि ನೀವು ತೆಳು ಅವಲಕ್ಕಿ ಹಾಕೋದಿದ್ರೆ 1 ಕಪ್ ಹಾಕೊಳ್ಳಬಹುದು ನಾನು ಇಲ್ಲಿ ದಪ್ಪ ಅವಲಕ್ಕಿ ಹಾಕುವ ಕಾರಣ ಸ್ವಲ್ಪ ಕಡಿಮೆ ತಗೊಂಡಿದ್ದೇನೆ ಅರ್ಧ ಕಪ್ ತಗೊಂಡಿದ್ದೇನೆ 1 ಚಮಚ ಮೆಂತ್ಯ ಕಾಳು ಈಗ ನಾನು ಇದನ್ನು ಚೆನ್ನಾಗಿ ತೊಳೆದು ನೀರು ತೆಗೆದು ತರ್ತೇನೆ ನೋಡಿ ಚೆನ್ನಾಗಿ ತೊಳೆದು ನೀರು ತೆಗೆದು ತಂದಿದ್ದೇನೆ ಈಗ ಇದನ್ನು ನೀರು ಹಾಕಿ ಒಂದು 4 ಗಂಟೆ ನೆನೆಲಿಕ್ಕೆ ಇಡಬೇಕು ತುಂಬಾನೆ ಮೆತ್ತಗಾಗಿ ರುಚಿಯಾಗಿ ಆಗುತ್ತದೆ ಈ ದೋಸೆ ನೀವು ಖಂಡಿತ ಒಂದು ಸಾರಿ ಟ್ರೈ ಮಾಡಿ ಈಗ 4 ಗಂಟೆ ಆಗಿದೆ ಈಗ ಅಕ್ಕಿ ಮತ್ತು ಅವಲಕ್ಕಿ ಎಲ್ಲ ಚೆನ್ನಾಗಿ ನೆನೆದಿದೆ ನೋಡಿ ಈಗ ಒಂದು ಮಿಕ್ಸಿ ಜಾರ್ ಅನ್ನು ತಗೊಂಡು ನೆನೆಸಿಟ್ಟ ಅಕ್ಕಿ ಮತ್ತು ಅವಲಕ್ಕಿಯನ್ನು ಹಾಕೊಳ್ಳಬೇಕು ಈಗ 1 ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೇನೆ ಒಂದು ಹೋಳು ತೆಂಗಿನ ತುರಿ ಉಂಟು ನೀರು ಹಾಕಿ ನಯವಾಗಿ ರುಬ್ಬಿಕೊಳ್ಳಿ ರುಬ್ಬಿ ತಂದಿದ್ದೇನೆ ನೋಡಿ ನಯವಾಗಿ ರುಬ್ಬಿದ್ದೇನೆ ಈಗ ಇದನ್ನೊಂದು ಪಾತ್ರೆಯಲ್ಲಿ ತೆಗೆಯುವ ಮಿಕ್ಸಿಯಲ್ಲಿ ಒಂದೇ ಸಾರಿ ಹಾಕಿ ರುಬ್ಬಲಿಕ್ಕೆ ಆಗುವುದಿಲ್ಲ ಎರಡು ಸಲ ರುಬ್ಬಿ ತರ್ತೇನೆ ನೋಡಿ ಎರಡು ಸಲ ಕೂಡ ರುಬ್ಬಿ ತಂದಿದ್ದೇನೆ ಈಗ ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಮೊದಲ ಬಾರಿಗೆ ನೋಡುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಗ ಒಂದು ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಹಾಕ್ತಾ ಇದ್ದೇನೆ ಈಗ ಇದನ್ನು ಮುಚ್ಚಿಟ್ಟು 8 ಗಂಟೆ ಹುದುಗಲಿಕ್ಕೆ ಬಿಡಬೇಕು 8 ಗಂಟೆ ಆಗಿದೆ ಹಿಟ್ಟು ಚೆನ್ನಾಗಿ ಹುದುಗಿದೆ ನೋಡಿ ಈ ತರ ಚೆನ್ನಾಗಿ ಹುದುಗಬೇಕು ದೋಸೆ ಮೆತ್ತಗಾಗಿ ತುಂಬಾ ರುಚಿಯಾಗಿ ಆಗ್ತದೆ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ಬೆಲ್ಲ ಹಾಕ್ತಾ ಇದ್ದೇನೆ ಸ್ವಲ್ಪ ಹಾಕಿದ್ರೆ ಸಾಕಾಗ್ತದೆ ಬೆಲ್ಲ ಹಾಕದಿದ್ರೂ ಆಗ್ತದೆ ಬೆಲ್ಲ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ಹಿಟ್ಟಿನ ಹದ ಈ ತರ ಇರಬೇಕು ನೋಡಿ ಈಗ ಒಲೆ ಮೇಲೆ ಒಂದು ಕಾವಲಿ ಇಟ್ಟುಕೊಳ್ಳಿ ಅದನ್ನು ಚೆನ್ನಾಗಿ ಬೀಸಿ ಮಾಡ್ಕೊಳ್ಳಬೇಕು ಈಗ ಎಣ್ಣೆಯನ್ನು ಸವರ್ತಾ ಇದ್ದೇನೆ ಎರಡು ಸೌಟ ಆಗುವಷ್ಟು ಹಿಟ್ಟನ್ನು ಹಾಕಿ ಸ್ವಲ್ಪ ದಪ್ಪ ದೋಸೆ ಮಾಡಿ ಸೆಟ್ ದೋಸೆ ಎಲ್ಲ ಮಾಡ್ತೇವೆ ನೋಡಿ ಸ್ವಲ್ಪ ದಪ್ಪಕ್ಕೆ ಅಷ್ಟು ದಪ್ಪ ಮಾಡಿ ಈಗ ಒಂದು ಮುಚ್ಚಳ ಮುಚ್ಚಿ ಬೇಯಿಸಬೇಕು ನೋಡಿ ಎಷ್ಟು ಗೂಡು ಗೂಡಾಗಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ದೋಸೆ ತುಂಬಾ ಮೆತ್ತಗಾಗಿ ತುಂಬಾ ರುಚಿಯಾಗಿ ಆಗ್ತದೆ ಈಗ ಇದನ್ನು ಮಗುಚಿ ಹಾಕುವ ಅದುವಾದ ದೋಸೆ ರೆಡಿ ಆಯ್ತು ನೋಡಿ ಈಗ ಇನ್ನೊಂದು ದೋಸೆಯನ್ನು ಮಾಡಿ ತೋರಿಸ್ತೇನೆ ಈ ದೋಸೆನೂ ಆಯ್ತು ನೋಡಿ ಇದನ್ನು ಕೂಡ ತೆಗಿತಾ ಇದ್ದೇನೆ ನೋಡಿ ಇಷ್ಟು ಚೆನ್ನಾಗಿ ಆಗಿದೆ ನೋಡಿ ಮೆತ್ತಗಾಗಿ ತುಂಬಾನೆ ಚೆನ್ನಾಗಿ ಆಗಿದೆ ನೀವು ಒಂದು ಸಾರಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಮೊದಲ ಬಾರಿಗೆ ನೋಡುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು